लखनऊ मध्यान अग्र वार्ते निम्म जोते नानु हरीश नागराज वायलेंस 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 वी डोंट लाइक इट अन्नुव डायलॉग न स्टेज मेले होडिद्रु वायलेंस लाइक अस वी कैन नॉट अवॉइड केजीएफ न डायलॉग इदु इदन्न वेदिकेयल्लि हेळिद्दु एसडीपीआई नवरु ई मूलक किरिक माडिद्रु ब्रेकिंग न्यूज केजीएफ चैप्टर टू न संभाषण बहुत प्रसिद्धि पड़ी वायलेंस डायलॉग मरली दर्गा विवाद के तुप सुरिद्रु एसडीपीआई नवरु केजीएफ डायलॉग होडिद्रु रियाज परंगीपेटे एसडीपीआई समावेश आक्रोश भरित भाषण अदु ओंदु कडे रियाज परंगीपेटे वायलेंस वायलेंस अंत मरली दर्गा विवाद के तुप सुरिद्रे इत्त मसीदिया ओंदु हिडी मण्णल्लि कूड कोडल्ल मसीदि बिट्टु कोड्तारे अंत एनादरू इद्रे अदु कनसु आ कनसु काणबेडि नीवु ಈ ದೇಶ ನಮ್ಮದು ಇದಕ್ಕೋಸ್ಕರ ರಕ್ತ ಹರಿಸಿದೀವಿ ನಾವು ಅಂತ ಎಸ್ಡಿಪಿ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ವಾಗ್ದಾಳಿ ನಡೆಸಿದ್ದಾರೆ ಮಳಲಿ ಮಸೀದಿ ವಿವಾದವನ್ನು ಮಾಡ್ತಾ ಇದ್ದಾರೆ ಇವತ್ತು ತಾಂಬೂಲ ಪ್ರಶ್ನೆ ಅಂತೆ ಎಂತಹ ತಾಂಬೂಲ ಇದು ನಾನು ಕೇಳಲಿಕ್ಕೆ ಇಚ್ಛೆ ಪಡುತ್ತೇನೆ ಬಿಜೆಪಿಯ ಸರ್ಕಾರಕ್ಕೆ ಸಂಘ ಪರಿವಾರದ ಕಾರ್ಯಕರ್ತರಿಗೆ ನಾನು ಕೇಳಲಿಕ್ಕೆ ಇಚ್ಛೆನೆ ದಮ್ಮಿದ್ರೆ ನಿಮಗೆ ತಾಕತ್ತಿದ್ರೆ ಸೆಪ್ಟೆಂಬರ್ 3 2006 ರಲ್ಲಿ ಬಳ್ಳಾರಿಯ ಸಂಡೂರಿನಲ್ಲಿ 200 ವರ್ಷದ ಹಳೆಯದಾದ ಸುಕ್ಕುಲಮ್ಮ ದೇವಿಯ ದೇವಾಲಯವನ್ನು ಒಡೆದು ಹಾಕಿದ್ದು ಬಾಂಬ್ ಹಾಕಿದ್ದು ಭ್ರಷ್ಟಗೊಳಿಸಿದ್ದು ಬಾಂಬ್ ಹಾಕಿ ಒಡೆದು ಹಾಕಿದ್ದು ಆ ದೇವಿಯ ವಿಗ್ರಹವನ್ನು ನಾಶಪಡಿಸಿದ್ದು ಯಾರು ಗೊತ್ತಾ ನಿಮ್ಮ ಬಿಜೆಪಿಯ ಮಂತ್ರಿ ಆದಂತ ನಾಯಕರಾದಂತ ಜನಾರ್ದನ ರೆಡ್ಡಿ ಶ್ರೀರಾಮುಲು ದಮ್ಮಿದ್ಯ ನಿಮಗೆ ತಾಕತ್ತಿದ್ಯ 200 ವರ್ಷ ಹಳೆಯದಾದ ಸುಕ್ಕಲಮ್ಮೆ ದೇವಿಯ ದೇವಸ್ಥಾನವನ್ನ ಬಾಂಬು ಹಾಕಿ ಒಡೆದು ಇವತ್ತು ಕೇಸ್ ಆಗ್ತದೆ ಸಂಘ ಪರಿವಾರದ ಚಟ್ಟಿಗಳಿಗೆ ತಾಕತ್ತಿದ್ರೆ ನಿಮಗೆ ತಾಂಬೂಲ ಪ್ರಶ್ನೆಯನ್ನು ಕೇಳಿ ತಾಂಬೂಲ ಪ್ರಶ್ನೆಯನ್ನು ಕೇಳಿ ಜನಾರ್ದನ ರೆಡ್ಡಿಯ ಮನೆಗೆ ನೀವು ಮಾರ್ಚ್ ಮಾಡಿ ಮಳಲಿ ಮಸೀದಿ ವಿವಾದವನ್ನು ಮಾಡ್ತಾ ಇದ್ದಾರೆ ಇವತ್ತು ತಾಂಬೂಲ ಅವರಿಬ್ರು ಮಾತಾಡಿದಿನ ನೀವು ಕೇಳಿಸ್ಕೊಂಡ್ರಿ ಈಗ ಮುಂದೆ ನೋಡಿ ಈ ತರ ಕೆಟ್ಟದಾಗಿ ಮಾತಾಡಿದ್ರೆ ನಿಮ್ಮ ನಾಲ್ಗೆ ಸೀಳ್ತೀವಿ ಪ್ರಚೋದನೆಗೆ ದಾರಿ ಮಾಡ್ಕೊಟ್ರೆ ಎಚ್ಚರ ಬದುಕು ಆಸೆ ಇದ್ರೆ ಕಬಳಿಸಿದ ದೇವಸ್ಥಾನ ವಾಪಸ್ ಕೊಡಿ ಇದು ಪ್ರಮೋದ್ ಮುತಾಲಿಕ್ ಅವರ ಹೇಳಿಕೆ ಆಕ್ರೋಶ ಭರಿತ ಮಾತು ಬ್ರೇಕಿಂಗ್ ನ್ಯೂಸ್ ನಂಬರ್ 2 ಎಸ್ಡಿಪಿಐ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ರು ಕೆಟ್ಟಕೆಡದಾಗ ಮಾತಾಡಬೇಡಿ ಮಾತಾಡಿದ್ರೆ ನಾಲ್ಗೆ ಸೀಳ್ತೀವಿ ಪ್ರಚೋದನೆಗೆ ದಾರಿ ಮಾಡ್ಕೊಟ್ರೆ ಹುಷಾರ್ ಬದುಕು ಆಸೆ ಇದ್ರೆ ನೀವು ಕಬಳಿಸಿದ ದೇವಸ್ಥಾನ ವಾಪಸ್ ಕೊಡಿ ಅಂತ ಇವ್ರ ಮಾತು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸೌಹಾರ್ದತೆಯಿಂದ ಇರಿ ಎಸ್ಡಿಪಿಐ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ರು ಶ್ರೀರಾಮ ಸೇವೆ ಸಂಸ್ಥಾಪಕ ಮುತಾಲಿಕ್ ಈ ಮೂಲಕ ವಾರ್ನಿಂಗ್ ಕೊಟ್ರು ಮಳಲಿಯ ದೇವಸ್ಥಾನ ಪಡೆದೇ ಪಡಿತೀವಿ ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮಾತಾಡಿದ್ರು ಅವರೇನ್ ಮಾತಾಡಿದ್ರು ಅದನ್ನು ಕೇಳಿಸ್ಕೊಂಡ್ರಿ ಹೋಮ ಹವನಗಳಿರಬಹುದು ಇವೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿದೆ ವೈಜ್ಞಾನಿಕವಾಗಿದೆ ಒದ್ದು ಒಳಗಡೆ ಹಾಕ್ತೀನಿ ಅಂತ ಹೇಳಿದಂತವನು ಸರ್ವನಾಶ ಆಗ್ತಾನೆ ನೂರಕ್ಕೆ ನೂರು ಹೇಳ್ತೀನಿ ಸರ್ವನಾಶ ಆಗ್ತಾರೆ ನಮ್ಮ ಶಾಸ್ತ್ರಗಳು ಅಷ್ಟು ಸುಲಭವಲ್ಲ ಶಾಸ್ತ್ರೋಕ್ತವಾಗಿದೆ ಬಹಳ ವೈಜ್ಞಾನಿಕವಾಗಿದೆ ಉಗ್ರವಾಗಿದೆ ಸಾಧಕರಿದ್ದಾರೆ ಅವರು ಅವರನ್ನು ಅಷ್ಟು ಹಗರವಾಗಿ ಮಾತನಾಡುವಂಥದ್ದು ನಿಮ್ಮ ನಾಲಿಗೆಯಿಂದ ಬರಬಾರ ನಾಲಿಗೆಯನ್ನು ಸೀಳು ಹಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ರೀತಿಯ ತಾಂಬೂಲಿನ ಆ ಪ್ರಶ್ನೆ ಮಾಡಿದಂಥವರು ಆ ಶಾಸ್ತ್ರ ಹೇಳಿದಂಥವರನ್ನು ನೀವು ಬೇಕಾಬಿಟ್ಟಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತನ್ನುವಂಥ ಹೇಳ್ತೀನಿ ಸೊ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ನಮ್ಮ ಶಾಸ್ತ್ರದ ಮೇಲೆ ನಮ್ಮ ಆಗುಹೋಗುಗಳ ಬಗ್ಗೆ ಮಾತನಾಡುವಂಥ ಹಕ್ಕು ಆ ವ್ಯಕ್ತಿಗಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಗಳೂರಿಂದ ಕಿಶನ್ ಶೆಟ್ಟಿ ಲೈವ್ ಜಾಯ್ನ್ ಆಗ್ತಿದ್ದಾರೆ ಸೈಲೆಂಟ್ ಆಗಿರೋ ಲಕ್ಷಣ ಕಾಣಿಸ್ತಿಲ್ಲ ಇದು ವೈಲೆಂಟ್ ಆಗೋ ಲಕ್ಷಣನೇ ಕಾಣಿಸ್ತಾ ಇದೆ ಏನಾಯ್ತು ವೇದಿಕೆಯಲ್ಲಿ ಇವಾಗ ಪರ ಅಂದ್ರೆ ವಿರೋಧವೇ ಆಫ್ ಕೋರ್ಸ್ ವ್ಯಕ್ತ ಆಗ್ತಾ ಇದೆ ಏನಾಗ್ತಿದೆ ಅಲ್ಲಿ ಹರೀಶ್ ಮಳಲಿಯ ದರ್ಗಾ ವಿಚಾರಕ್ಕೆ ತಾಂಬೂಲ ಪ್ರಶ್ನೆ ಆದಂತರವಾಗಿ ಹಲವು ಆಯಾಮಗಳನ್ನು ಪಡ್ಕೊಳ್ತಾ ಇದೆ ಪ್ರಮುಖವಾಗಿ ರಾಜಕೀಯದ ಮಧ್ಯಪ್ರವೇಶ ಎಲ್ಲೋ ಒಂದ್ ಕಡೆ ಎಲ್ಲ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡ್ತಾ ಇದೆ
ನಿನ್ನೆ ಮಂಗಳೂರು ಹೊರವಲಯದ ಕಣ್ಣೂರಿನಲ್ಲಿ ಎಸ್ಡಿಪಿಐ ಜನಾಧಿಕಾರದ ಸಮಾವೇಶವನ್ನು ಮಾಡಿತ್ತು. ಈ ಸಮಾವೇಶದಲ್ಲಿ ಎಲ್ಲ ಎಸ್ಡಿಪಿಐ ಮುಖಂಡರು ಮಳಲಿ ದರ್ಗದ ವಿಚಾರವಾಗಿ ಮಾತಾಡಿದ್ರು. ಮಳಲಿ ದರ್ಗದಲ್ಲಿ ಒಂದು ಹಿಡಿ ಮರಳನ್ನು ಕೂಡ ನಾವು ಯಾರಿಗೂ ಕೊಡುವುದಿಲ್ಲ. ಬಾಬ್ರಿ ಮಸೀದಿ ಧ್ವಂಸ ಏನಾಯಿತು ಅದೇ ಕೊನೆಯ ಮಸೀದಿ ಧ್ವಂಸ ಆಗಿರೋದು. ಆನಂತರವಾಗಿ ಯಾವುದೇ ಮಸೀದಿಗಳನ್ನು ನಾವು ಬಿಟ್ಕೊಡೋದಿಲ್ಲ ಎಂಬುದಾಗಿ ಎಲ್ಲ ನಾಯಕರು ಅಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಈ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಎಸ್ಡಿಪಿಐ ನಾಯಕರು ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಬಂದ ನಂತರವಾಗಿ ಮುಸ್ಲಿಮರ ವಿರುದ್ಧ ಸಾಕಷ್ಟು ಷಡ್ಯಂತ್ರ ಆಗ್ತಾ ಇದೆ. ಮುಸ್ಲಿಮರನ್ನು ದೌರ್ಜನ್ಯಗೊಳಿಸಲಾಗ್ತಾ ಇದೆ ಮತ್ತು ಕಾನೂನನ್ನು ಉಪಯೋಗಿಸಿ ಮುಸ್ಲಿಮರ ವಿರುದ್ಧ ತೇಜೋವಧೆಯನ್ನು ಮಾಡಲಾಗ್ತಾ ಇದೆ. ಮುಸ್ಲಿಮರ ಹಕ್ಕನ್ನು ಕಸಿದುಕೊಳ್ಳಲಾಗ್ತಾ ಇದೆ ಎಂಬ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಘ ಪರಿವಾರ ಮತ್ತು ಹಿಂದೂ ಸಂಘಟನೆಗಳು ಹೇಳ್ತಾ ಇರುವಂಥದ್ದು ಕಾನೂನಿನ ಪ್ರಕಾರವಾಗಿ ನಾವು ಹೋಗ್ತಾ ಇದ್ದೇವೆ. ನಮ್ಮ ಧಾರ್ಮಿಕ ನಂಬಿಕೆ ಮೂಲಕವಾಗಿ ಸಿಕ್ಕಂಥ ತಾಂಬೂಲ ಪ್ರಶ್ನೆಯಲ್ಲಿ ಸಿಕ್ಕಂಥ ಉತ್ತರದ ಫಲವಾಗಿ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ಆ ಮಸೀದಿಯಲ್ಲಿ ಇದ್ದಂಥ ಜಾಗ ಅದು ಈ ಹಿಂದೆ ಶಿವನ ಸಾನ್ನಿಧ್ಯವಾಗಿತ್ತು. ಹಾಗಾಗಿ ಧಾರ್ಮಿಕವಾಗಿ ಮತ್ತು ಕಾನೂನು ಪ್ರಕಾರವಾಗಿ ಎಲ್ಲ ಭೂಮಿ ನಮಗೆ ಸೇರ್ತಕ್ಕದ್ದು ಎಂಬ ಮಾತುಗಳನ್ನು ಕೂಡ ಹಿಂದೂ ಸಂಘಟನೆಗಳ ಮುಖಂಡರು ಹೇಳ್ತಾ ಇರುವಂಥದ್ದು. ಆದರೆ ನಿನ್ನೆಯಿಂದ ಆದಂಥ ಬೆಳವಣಿಗೆ ಪ್ರಕಾರವಾಗಿ ರಾಜಕೀಯಗಳು ಕೂಡ ಇದಕ್ಕೆ ಕೈಜೋಡಿಸಿರುವಂಥದ್ದು. ಎಸ್ಡಿಪಿಐ ನಾಯಕರ ಹೇಳಿಕೆಗೀಗ ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಬಿಜೆಪಿ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ನ್ಯಾಯಾಲಯದ ಅಂಗಳದಲ್ಲಿರುವಾಗ ಈ ಥರ ಮಾತಾಡೋದು ಅದು ಕೂಡ ನ್ಯಾಯಾಂಗ ಉಲ್ಲಂಘನೆ ಅನ್ನೋದು ಇಲ್ಲಿನ ನಾಯಕರು ಕೂಡ ಹೇಳ್ತಿರುವಂಥದ್ದು. ಒಟ್ಟಿನಲ್ಲಿ ಸ್ಥಳೀಯರು ಸಾಕಷ್ಟು ನೆಮ್ಮದಿಯಲ್ಲಿದ್ದರು. ಈ ಮಸೀದಿ ವಿವಾದ ಆರಂಭ ನಂತರ ಮತ್ತು ತಾಂಬೂಲ ಪ್ರಶ್ನೆ ಆಗುವವರೆಗೂ ಎಲ್ಲೂ ಕೂಡ ವಿವಾದಗಳು ಅಲ್ಲಿ ಕಾಣಬಡಲಿಲ್ಲ ಮತ್ತು ಎಲ್ಲೂ ಕೂಡ ಸೌಹಾರ್ದತೆಯಾಗಿ ಎಲ್ಲರೂ ಕೂಡ ಇದ್ದರು. ಆದರೆ ಇದೀಗ ರಾಜಕೀಯ ಮಧ್ಯಪ್ರವೇಶದಿಂದ ಮತ್ತೆ ಪರಿಸ್ಥಿತಿ ಹದಗೆಡುವಂಥ ಭೀತಿಯಲ್ಲಿ ಅಲ್ಲಿನ ಸ್ಥಳೀಯರು ಇರುವಂಥದ್ದು. ಹರೀಶ್, ಒಂಥರ ಬೂದಿ ಮುಟ್ಟಿದ ಮುಚ್ಚಿದ ಕೆಂಡ. ಬಟ್ ಈ ಥರ ಯಾರೋ ಟ್ರಿಗರ್ ಮಾಡ್ತಿದ್ದಾರೆ, ಇದಕ್ಕೆ ಯಾರಾದರೂ ಕಂಪ್ಲೇಂಟ್ ಹಾಕೋದು ಅಥವಾ ಪೊಲೀಸರು ಆಕ್ಷನ್ ತೊಗೊಳ್ಳೋದು ಆ ಥರದ್ದೇನೋ ನಡೀತಾ ಇದೆಯಾ? ಹರೀಶ್, ಮಳಲಿ ಪ್ರದೇಶದಲ್ಲಿ ಈಗ ಪೊಲೀಸರು ತಮ್ಮ ಭದ್ರತೆಯನ್ನು ಹೆಚ್ಚುಗೊಳಿಸಿದ್ದಾರೆ. ಪೊಲೀಸರ ಸಂಖ್ಯೆಯನ್ನು ಕೂಡ ಹೆಚ್ಚುಗೊಳಿಸಿರುವಂಥದ್ದು. ಯಾಕೆಂದರೆ ಮೊನ್ನೆ ತಾಂಬೂಲ ಪ್ರಶ್ನೆ ಆದ ನಂತರವಾಗಿ ಸಾಕಷ್ಟು ಅಲ್ಲಿ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಯಾಕೆಂದರೆ ತಾಂಬೂಲ ಶಾಸ್ತ್ರ ಪ್ರಶ್ನೆಯಲ್ಲಿ ಮುಂದೆ ಅಷ್ಟಮಂಗಲ ಪ್ರಶ್ನೆ ಆಗಬೇಕು, ಅದು ವಿವಾದಿತ ಸ್ಥಳದಲ್ಲಿ ಆಗಬೇಕು ಅಥವಾ ವಿವಾದಿತ ಸ್ಥಳದ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡಬೇಕೆಂಬ ಚಿಂತನೆ ಕೂಡ ಕಂಡು ಬಂದಿರುವಂಥದ್ದು. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಯಾವ ಪರಿಸ್ಥಿತಿ ಬೇಕಿದ್ರೆ ಉಂಟಾಗಬಹುದು. ಹಾಗಾಗಿ ಮಳಲಿ ಪ್ರದೇಶದಲ್ಲಿ ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಂಡಿರುವಂಥದ್ದು, ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿರುವಂಥದ್ದು. ಈಗಾಗಲೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ ರಾಜೇಂದ್ರ ಕೆ ವಿ ಅವರು ಎರಡೂ ಧರ್ಮದ ಮುಖಂಡರನ್ನು ಕರೆಸಿ ಒಂದು ರೀತಿಯ ಶಾಂತಿಯುತ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಈ ಶಾಂತಿ ಮಾತುಕತೆಯಲ್ಲಿ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಿರುವಂಥದ್ದು. ಕೋರ್ಟ್ನಲ್ಲಿ ಈ ಪ್ರಕರಣ ಇರೋ ಕಾರಣಕ್ಕಾಗಿ ಕೋರ್ಟ್ ಮುಂದೆ ಏನು ತೀರ್ಪು ನೀಡುತ್ತೆ ಅದಕ್ಕೆಲ್ಲರೂ ಕೂಡ ತಲೆ ಬಾಗ್ತೀವಿ ಮಾತುಗಳನ್ನು ಕೂಡ ಎಲ್ಲರೂ ಒಪ್ಪಿಕೊಂಡು ಹೋಗಿದ್ದಾರೆ. ಆದರೆ ಇದೀಗ ರಾಜಕೀಯದ ಪಕ್ಷಗಳು ಮತ್ತು ರಾಜಕೀಯ ಮುಖಂಡರು ಒಂದೊಂದು ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ಎರಡೂ ಕಡೆಗಳಲ್ಲಿ ಒಂದು ರೀತಿಯಾಗಿ ಉದ್ವಿಗ್ನತೆಯ ವಾತಾವರಣವನ್ನು ಸೃಷ್ಟಿ ಮಾಡೋಕ್ಕೆ ಉಂಟು ಮಾಡ್ತಾ ಇರುವಂಥದ್ದು. ಹರೀಶ್, ವಾಟ್ ನೆಕ್ಸ್ಟ್? ಅಂದರೆ ಯಾರಾದರೂ ನೆಕ್ಸ್ಟ್ ನಾವು ಇದು ಮಾಡ್ತೀವಿ, ಇಲ್ಲಿ ಹೋಗ್ತೀವಿ ಆ ಥರದ್ದು ಏನಾದರೂ? ಹರೀಶ್, ಇವಾಗ ಹಿಂದೂ ಸಂಘಟನೆಗಳು ಹೇಳಿರುವಂಥದ್ದು ತಾವು ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳಿ. ಆದರೆ ಅಷ್ಟಮಂಗಲ ಪ್ರಶ್ನೆ ಹೇಳಿದಷ್ಟು ಸುಲಭ ಇಲ್ಲ. ಯಾಕೆಂದರೆ ಅದಕ್ಕೊಂದು ಕಮಿಟಿಯನ್ನು ರಚನೆ ಮಾಡಬೇಕಾಗತ್ತೆ. ದೈವಜ್ಞ ಶಾಸ್ತ್ರದ ಪ್ರಕಾರವಾಗಿ ಅಷ್ಟಮಂಗಲ ಪ್ರಶ್ನೆ ನಡೀಬೇಕಾದದ್ದು ಅದು ವಿವಾದಿತ ಸ್ಥಳದಲ್ಲಿ ನಡಿಬೇಕು ಅಥವಾ ವಿವಾದಿತ ಸ್ಥಳದ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಆ ಮಣ್ಣಿನ ಆಧಾರದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ. ಆದರೆ ಸದ್ಯದ ಪರಿಸ್ಥಿತಿಯ ಪ್ರಕಾರವಾಗಿ ಆ ಎರಡೂ ಅವಕಾಶಗಳು ಕೂಡ ಈಗ ಕಾಣ್ತಾ ಇಲ್ಲ. ಯಾಕೆಂದರೆ ವಿವಾದಿತ ಪ್ರದೇಶದಲ್ಲಿ ಯಾರೂ ಕೂಡ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮುಸ್ಲಿಮರು ಕೂಡ ಅಲ್ಲಿ ಪಹರೆಯನ್ನು ಕಾಯ್ತಿದ್ದಾರೆ ಮತ್ತು ಪೊಲೀಸ್ ಭದ್ರತೆ ಕೂಡ ಇರುವಂಥದ್ದು. ಇನ್ನು ಒಂದು ಹಿಡಿ ಮಣ್ಣನ್ನು ಕೂಡ ತರೋಕ್ಕೆ ಆಸ್ಪದ ಕೂಡ ಯಾರು ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಸಂಚಾಲಕ ಶರಣ್ ಪಂಪೆಲ್ ಹೇಳಿರುವಂಥದ್ದು, ನಾನು ಮುಸ್ಲಿಂ ಮುಖಂಡರ ಜೊತೆ ಮಾತನಾಡಿ ಸೌಹಾರ್ದತೆಯಾಗಿ ಎಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತೇನೆ ಅಂತ ಹೇಳಿ. ಆದರೆ ಸದ್ಯದ ವಾತಾವರಣದ ಪ್ರಕಾರವಾಗಿ ಅಂಥ ಪರಿಸ್ಥಿತಿ ಸದ್ಯಕ್ಕೆ ಕಾಣ್ತಾ ಇಲ್ಲ. ಹಾಗಾಗಿ ಕೋರ್ಟ್ ಮುಂದೆ ಏನು ತೀರ್ಪು ಕೊಡುತ್ತೋ ಅಥವಾ ಜಿಲ್ಲಾಡಳಿತ ಯಾವ ನಿರ್ಧಾರವನ್ನು ಕೈಗೊಳ್ತೋ ಎಲ್ಲವೂ ಕೂಡ ಅದರ ಮೇಲೆ ಅವಲಂಬಿತವಾಗಿರುವಂಥದ್ದು. ಹರೀಶ್, ಜಸ್ಟ್ ಹೋಲ್ಡ್, ಅಲ್ಲಿ ಮತ್ತೆ ವಾಪಸ್ ಬರ್ತೀನಿ. ಬಿಕಾಸ್ ಇನ್ನೊಂದು ಸುದ್ದಿ ಇದೆ. ಮಳಲಿ ದೇವಸ್ಥಾನದಲ್ಲಿ ಅಷ್ಟಮಂಗಲದ ಪ್ರಶ್ನೆ, ಅದನ್ನು ಹೇಳಿದವ್ರನ್ನ ಒದ್ದು ಒಳಗಾಕಬೇಕು ಅಂತ ಅಬ್ದುಲ್ ಮಜೀದ್ ಹೇಳಿದ್ದಕ್ಕೆ ವಿ ಎಚ್ ಪಿ ಟಾಂಗ್ ಕೊಟ್ಟಿದೆ. ಈಗ ದೇವಸ್ಥಾನ ಕುರುಗಳಿದ್ದವು ಅನ್ನೋದಕ್ಕೆ ಅಷ್ಟಮಂಗಲ ಪ್ರಶ್ನೆ ಮಾಡಿದ್ವಿ, ಆದರೆ ಅವರ ಉದ್ಧಟತನವನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಶ್ವ ಹಿಂದೂ ಪರಿಷತ್ ಕೂಡ ಕೊಡಗು ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ತಿರುಗೇಟ್ಕೊಟ್ಟಿದ್ದಾರೆ. ಮಳಲಿ ಅಲ್ಲಿ ಕಂಡು ಬಂದಂತಹ ಏನು ದೇವಸ್ಥಾನ ಅಥವಾ ದೈವಸ್ಥಾನದ ಕುರುಹುಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಾಂಬೂಲ ಪ್ರಶ್ನೆಯನ್ನು ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಸಂಘಟನೆಗಳೆಲ್ಲ ಸೇರಿ ಮೊನ್ನೆ ದಿನ ಮಾಡಿರುವಂಥದ್ದು. ತಾಂಬೂಲ ಪ್ರಶ್ನೆ ಮಾಡಿದವರನ್ನು ಒದ್ದು ಜೈಲಿಗೆ ಕಳಿಸ್ತೇನೆ ಅಂತ ಹೇಳಿದರೆ ಆ ಹೇಳಿದಂತಹ ಉದ್ದಟತನ ಏನಿದೆ ಇದನ್ನು ಸಹಿಸುವಂಥವ್ರು ನಾವಲ್ಲ. ಅದನ್ನು ಮಾಡಿದ್ದನ್ನು ಜೈಲಿಗೆ ಕಳಿಸ್ತೇನೆ ಒದ್ದು ಒಳಗೆ ಹಾಕ್ತೇನೆ ಅಂತ ಹೇಳಿದರೆ
ಅದು ಅವನು ಮನೆಯಲ್ಲಿ ಹೇಳಿ ಅವನು ಅವನು ನಮ್ಮ ಹತ್ರ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಥವಾ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಅದು ಏನು ಹೇಳಿದಾನೆ ಜನರನ್ನು ಕೆರಳಿಸುವ ಉದ್ದೇಶ ಅದು ಅಶಾಂತಿಯನ್ನು ಎಬ್ಬಿಸುವಂತ ಉದ್ದೇಶದಿಂದ ಹೇಳಿರುವಂತ ಹೊರತು ಅವರು ಹೇಳಿದ್ದಕ್ಕೆ ಅದಕ್ಕೆಲ್ಲ ಒಂದು ರೂಪಾಯಿಯ ಬೆಲೆ ಕೂಡ ಇಲ್ಲ ಆಯ್ತಾ ಇದು ಇಡೀ ಸಮಾಜವನ್ನು ದಿಕ್ಕು ತಪ್ಪಿಸುವಂತ ಒಂದು ಹುನ್ನಾರ ಹೊರತು ಬೇರೆ ಯಾವುದೂ ಅಲ್ಲ ಅವರು ಮಾಡಿರುವಂಥದ್ದು ಮಳಲಿ ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜಿನಲ್ಲಿ ಮತ್ತೆ ಹಿಜಾಬ್ನ ವಿವಾದ ಕೂಡ ಶುರುವಾಗಿದೆ ಬುರ್ಕಾ ಹಿಜಾಬ್ ಧರಿಸಿ ಲೈಬ್ರರಿಗೆ ಬಂದರು ವಿದ್ಯಾರ್ಥಿನಿಯರು ಹೈಕೋರ್ಟ್ ಸರ್ಕಾರದ ಆದೇಶಕ್ಕೆ ವಿದ್ಯಾರ್ಥಿನಿಯರು ಡೋಂಟ್ ಕೇರ್ ಬ್ರೇಕಿಂಗ್ ನ್ಯೂಸ್ ಹಿಜಾಬ್ಗಾಗಿ ಪಟ್ಟಿಡಿದ್ದಾರೆ 15 ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನು ಧರಿಸಿ ಲೈಬ್ರರಿ ಪ್ರವೇಶ ಮಾಡಕ್ಕೆ ನಿರ್ಬಂಧ ವಿದ್ಯಾರ್ಥಿನಿಯ ಮನವರಿಕೆಗೆ ಪ್ರಾಂಶುಪಾಲರು ಸರ್ಕಸ್ ಮಾಡುತ್ತಿದ್ದಾರೆ ಕಳೆದ 3 ದಿನಗಳಿಂದ ಹಿಜಾಬ್ ವಿವಾದ ನಡೀತಾ ಇದೆ ಕಾಲೇಜಲ್ಲಿ ಸಭೆ ಮಾಡಿ ಎಚ್ಚರಿಕೆ ಕೊಡಲಾಗಿದೆ ಆದರೂ ಹಿಜಾಬ್ ಹಾಕೊಂಡ್ರು ವಿದ್ಯಾರ್ಥಿನಿಯರು ಇದು ಮತ್ತೆ ವಿವಾದಕ್ಕೀಡಾಗಿದೆ ಮತ್ತೆ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಮತ್ತೆ ವಿದ್ಯಾರ್ಥಿನಿಯರು ಆಫ್ ಕೋರ್ಸ್ ಕೋರ್ಟ್ ಆರ್ಡರ್ ಇದೆ ಯಾವುದೇ ವ್ಯಕ್ತಿ ಯಾವುದೇ ಸಮುದಾಯದ ಬಿಂಬಿಸುವ ಯಾವುದೇ ವಸ್ತ್ರಗಳನ್ನು ಹಾಕಿಕೊಂಡು ಬರಬಾರದು ಕ್ಲಿಯರ್ ಆಗಿದೆ ತರಗತಿಯ ಒಳಗಡೆ ಕ್ಯಾಂಪಸ್ಗೆ ಬರ್ಬೋದು ಹಿಜಾಬ್ ವಿವಾದ ಈಗ ಬುರ್ಕಾ ಏನಿದೆ ಅದು ಲೈಬ್ರರಿಗೆ ಬಂದರು ವಿದ್ಯಾರ್ಥಿನಿಯರು ಕೋರ್ಟ್ ಸರ್ಕಾರದ ಆದೇಶ ಇದೆ ಹಾಗಾಗಿ ಅಲ್ಲಿಗ ಲೈಬ್ರರಿ ಪ್ರವೇಶ ಮಾಡೋಕ್ಕೆ ನಿರ್ಬಂಧ ಕಸನ್ ಫಾಲೋ ಮಾಡಬೇಕು ಯಾರೇ ಅದು ವಿದ್ಯಾರ್ಥಿನ ಮನವೊಲಿಕೆಗೆ ಪ್ರಾಂಶುಪಾಲರು ಸರ್ಕಸ್ ಮಾಡ್ತಿದ್ದಾರೆ ಕಳೆದ 3 ದಿನಗಳಿಂದ ಅಲ್ಲೊಂದು ಈ ವಿವಾದ ನಡೀತಾ ಇದೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಕಿಶನ್ ಶೆಟ್ಟಿ ಏನಿದು ಮತ್ತೆ ಕೋರ್ಟ್ ತೀರ್ಪು ಕೊಡುವ ತನಕವು ಏನಿತ್ತು ಯಥಾಸ್ಥಿತಿ ಪ್ಲಸ್ ಹೀಗಿರಬೇಕು ಅಂತ ಸೂಚನೆ ಕೊಟ್ಟಾಯ್ತು ಕೋರ್ಟ್ ಈ ಮತ್ತೆ ಮತ್ತೆ ಯಾಕೆ ತೆಗೀತಿದ್ದಾರೆ ಇದರ ಹಿಂದೆ ಯಾರ ಕೈವಾಡ ಎನಿ ಅನುಮಾನ ಯಾರ ಮೇಲೆ ಆರೋಪ ಇದೆಯಾ ಈಗ ಹರೀಶ್ ಮಂಗಳೂರು ವಿವಿ ಕಾಲೇಜಲ್ಲಿ ಸುಮಾರು 44 ಮಂದಿ ಹಿಜಾಬ್ ಧಾರಣೆ ವಿದ್ಯಾರ್ಥಿನಿಯರಿದ್ದಾರೆ ಅದರಲ್ಲಿ ಸಕ್ರಿಯವಾಗಿ ಕಾಲೇಜಿಗೆ ಬರ್ತಿರುವಂಥದ್ದು ಕೇವಲ 15 ಮಂದಿ ಈ 15 ಮಂದಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಅಂಥೇಳಿ ಅವರು ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಭೇಟಿ ನೀಡಿದರು ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಮಾಡಿದರು ಹಿಜಾಬನ್ನು ಧರಿಸಲೇ ನಮಗೆ ಅವಕಾಶವನ್ನು ಮಾಡಿಕೊಡಬೇಕು ಯಾಕಂದರೆ ಕೋರ್ಟ್ ಆದೇಶ ಅದು ಪದವಿ ಕಾಲೇಜುಗಳಿಗೆ ಅನ್ವಯ ಆಗಿಲ್ಲ ಅನ್ನೋದನ್ನು ಅವರ ವಾದ ಆದರೆ ನಿನ್ನೆ ಕಾಲೇಜು ಅಭಿವೃದ್ಧಿ ಸಮಿತಿ ಇದಕ್ಕೆ ಮೀಟಿಂಗ್ ಮಾಡಿ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ತರಗತಿಯೊಳಗೆ ಹಿಜಾಬನ್ನು ಅಥವಾ ದುಪ್ಪಟ್ಟನ್ನು ಧರಿಸಿ ಬರುವಂತಿಲ್ಲ ಕಾಲೇಜಲ್ಲಿ ಮಾಡಿರುವಂಥ ಏನು ರೆಸ್ಟ್ ರೂಮ್ ಇದೆ ಅದರಲ್ಲಿ ಹಿಜಾಬನ್ನು ತೆಗೆಸಿ ಅನಂತರವಾಗಿ ತರಗತಿಗಳಿಗೆ ನಾರ್ಮಲ್ ಆಗಿ ಬರಬೇಕೆಂಬ ಆದೇಶವನ್ನು ಮಾಡಿರುವಂಥದ್ದು ಆದರೆ ಇವತ್ತು ಸುಮಾರು 15 ಮಂದಿ ವಿದ್ಯಾರ್ಥಿನಿಯರು ತಮ್ಮ ಕಾಲೇಜಿಗೆ ಬಂದಿದ್ದಾರೆ ಕಾಲೇಜಿನಲ್ಲಿ ತರಗತಿ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡದೇ ಇರೋ ಕಾರಣಕ್ಕಾಗಿ ಲೈಬ್ರರಿಗೆ ಬಂದಿದ್ದಾರೆ ಲೈಬ್ರರಿಯಲ್ಲಿ ತಮಗೆ ಅವಕಾಶವನ್ನು ಮಾಡಿಕೊಡಬೇಕು ನಾವು ಕಲಿಬೇಕು ಅನ್ನೋದನ್ನು ಅವರು ಹೇಳಿರುವಂಥದ್ದು ಆದರೆ ಪ್ರಾಂಶುಪಾಲರಿದ್ದಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಯಾಕೆಂದರೆ ನಿನ್ನೆ ಕಾಲೇಜಿನ ಅಭಿವೃದ್ಧಿ ಸಮಿತಿ ತೆಗೆದುಕೊಂಡಂಥ ನಿರ್ಧಾರ ಆಗಿರ್ಬೋದು ಕೋರ್ಟ್ ಆದೇಶ ಆಗಿರ್ಬೋದು ಸರ್ಕಾರದ ಆದೇಶ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿರುವಂಥದ್ದು ತರಗತಿಯೊಳಗೆ ಅಥವಾ ಲೈಬ್ರರಿಯೊಳಗೆ ಕಾಲೇಜಿನ ಇತರ ಕ್ಲಾಸ್ರೂಮ್ನ ಒಳಗೆ ಯಾರೂ ಕೂಡ ಹಿಜಾಬನ್ನು ಧರಿಸಬಾರ್ದು ಅಥವಾ ಸಮವಸ್ತ್ರ ಬಣ್ಣದ ವೇಲನ್ನು ಕೂಡ ತಲೆಗೆ ಹಾಕಬಾರ್ದು ಎಂಬುದಾಗಿ ಮನವಿ ಇದೆ ಹಾಗಾಗಿ ಮನವಿಗೆ ಸ್ವೀಕರಿಸಿ ತಾವು ಶಿರವಸ್ತ್ರವನ್ನು ತೆಗೆದು ಒಳಗೆ ಬರೋದಾದರೆ ಸ್ವಾಗತ ಇದೆ ಆದರೆ ಯಾವುದೇ ಕಾರಣಕ್ಕೂ ಹಿಜಾಬನ್ನು ಧರಿಸಿ ತರಗತಿ ಒಳಗೆ ಬರೋಕ್ಕೆ ಅವಕಾಶ ಇಲ್ಲೋದಾಗಿ ಹೇಳಿರುವಂಥದ್ದು ಪ್ರಾಂಶುಪಾಲರ ಮನವರಿಕೆಯ ಬಳಿಕ ಎಲ್ಲರೂ ವಿದ್ಯಾರ್ಥಿನಿಯರೀಗ ಮತ್ತೆ ತಮ್ಮ ಮನೆಗೆ ಹೋಗಿರುವಂಥದ್ದು ಆದರೆ ಸೋಮವಾರದೊಳಗೆ ಜಿಲ್ಲಾಧಿಕಾರಿಗಳು ಏನಾದರೂ ಒಂದು ಡಿಸೈಡ್ ಮಾಡ್ತೀನಿ ಅನ್ನೋ ಹೇಳೋಕ್ಕಾಗಿ ಹೇಳಿದ ಕಾರಣಕ್ಕಾಗಿ ಸೋಮವಾರ ಏನಾಗುತ್ತೆ ಜಿಲ್ಲಾಧಿಕಾರಿಗಳು ಯಾವ ಆದೇಶವನ್ನು ಕೊಡ್ತಾರೆ ಎಂಬುದನ್ನು ಕಾದ್ನೋಡಬೇಕಾಗಿದೆ ಮತ್ತೆ ಸೋಮವಾರ ಈ ಹಿಜಾಬ್ ವಿದ್ಯಾರ್ಥಿನಿಯರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಈ ಎಲ್ಲ ಪ್ರಕರಣಗಳ ಬಗ್ಗೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ವೇದಾಸ್ ಕಾಮತ್ ಕೂಡ ಉತ್ತರವನ್ನು ಕೊಟ್ಟಿರುವಂಥದ್ದು ಆ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರ ಮನ ಪರಿವರ್ತನೆ ಮಾಡೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಬೇಕಾದರೆ ಅವರಿಗೆ ಕೌನ್ಸಿಲಿಂಗನ್ನು ಕೊಡ್ತೀವಿ ಅಥವಾ ಈ ಕಾಲೇಜಲ್ಲಿ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ ಬೇರೆ ಕಾಲೇಜಿಗೆ ಹೋಗ್ಬೇಕಂತ ಹೇಳಿದರೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಮಾತುಗಳನ್ನು ಕೂಡ ವೇದವ್ಯಾಸ ಕಾಮತ್ ಅವರು ಹೇಳಿರುವಂಥದ್ದು ಹರೀಶ್